ಮಾರ್ಚ್ 1ನೇ ತಾರೀಕು ಮಹಾಶಿವರಾತ್ರಿ. ಈ ಶಿವರಾತ್ರಿಯ ಪ್ರಯುಕ್ತ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅಹೋರಾತ್ರಿ ದರ್ಶನ, ಧರ್ಮದರ್ಶನ ಮತ್ತು ಅಹೋರಾತ್ರಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಿರಂತರ ಅಭಿಷೇಕದ ಸೇವೆ ಇದೆ. ಶಿವ ಕಾಡು ಮಲ್ಲಿಕಾರ್ಜುನ ಅಭಿಷೇಕ ಪ್ರಿಯ, ಅದರಿಂದ ನಿರಂತರವಾಗಿ ಇಡೀ ಶಿವರಾತ್ರಿಯ ದಿನ ಕಾಡು ಮಲ್ಲಿಕಾರ್ಜುನನಿಗೆ ಅಭಿಷೇಕದ ಜೊತೆ ಪೂಜೆ ನಡೀತಾ ಇರ್ತದೆ, ನಿರಂತರ ದರ್ಶನ ಏರ್ಪಡಿಸುತ್ತೆ. ಈ ಶಿವರಾತ್ರಿಯ ಪ್ರಯುಕ್ತ ಆ ದಿನ ಸಂಜೆ 6:30 ಗಂಟೆಯಿಂದ ರಮಾ ಪುಸ್ತಕಂ ಮತ್ತು ಇತರ ರಮಾ ಮತ್ತು ಇವರ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ 5:30 ಇಂದ ರಾತ್ರಿ 12:30 ಗಂಟೆ ತನಕ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಬಯಲು ರಂಗಮಂಟಪದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಮರುದಿನ ಬ್ರಹ್ಮರಥೋತ್ಸವ ನಡೆಸ್ಕೊಂಡು ಶತಮಾನಗಳಿಂದ ಬ್ರಹ್ಮರಥೋತ್ಸವವನ್ನು ನಡೆಸ್ಕೊಂಡು ಬರ್ತಾಯಿದೆ. ಈ ಬಾರಿಯ ರಥೋತ್ಸವದ ವಿಶೇಷತೆ ಏನು ಅಂದರೆ, 2014ರಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಕಾಡುಮಲ್ಲೇಶ್ವರ ದೇವಾಲಯಕ್ಕೆ ಶ್ರೀರಥವನ್ನು ನಿರ್ಮಾಣ ಮಾಡಿ ಅರ್ಪಣೆ ಮಾಡಿರುತ್ತೆ. ಆ ಶಾಸ್ತ್ರೋಕ್ತವಾಗಿ ರಥಶಿಲ್ಪಿಗಳಿಂದ ನಿರ್ಮಾಣ ಮಾಡಲ್ಪಟ್ಟ ಶ್ರೀರಥವನ್ನು ನಾವು 2014ಕ್ಕೆ ನಾವು ಕಾಡುಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿದ್ದೇವೆ. ಸುಮಾರು 1/4 ಶತಮಾನಗಳಿಗಿಂತ ಹೆಚ್ಚು ಹಳೆಯದಾದ ಸುಬ್ರಹ್ಮಣ್ಯ ಸ್ವಾಮಿ ರಥ ಮತ್ತು ಗಣಪತಿ ರಥ ಎರಡೂ ಶಿಥಿಲವಾಗಿದ್ದ ಕಾರಣ ಸುಬ್ರಹ್ಮಣ್ಯ ಸ್ವಾಮಿ ರಥವನ್ನು ಪುನರ್ ನಿರ್ಮಾಣ ಮಾಡಿದ್ದೇವೆ. ಪುನರ್ ನಿರ್ಮಾಣ ಮಾಡಿ ಗಣಪತಿ ಪ್ರಸನ್ನ ಗಣಪತಿ ದೇವರ ರಥವನ್ನು ನವೀಕರಿಸಿ ಎರಡೂ ರಥವನ್ನು ಈ ದಿನ ಅಂದರೆ 24ನೇ ತಾರೀಕು ಗುರುವಾರ ಈ ದಿನ ನಾವು ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ, ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸದಸ್ಯರ ಸಮ್ಮುಖದಲ್ಲಿ ಎರಡೂ ರಥಗಳನ್ನು ನಾವು ದೇವಾಲಯಕ್ಕೆ ಅರ್ಪಣೆ ಮಾಡಿರ್ತೇವೆ. ಈ ಶಿವರಾತ್ರಿಯ ಮರುದಿನ ಏನು ಬ್ರಹ್ಮರಥೋತ್ಸವ ನಡೀತದೆ, ಈ ಬಾರಿಯ ಬ್ರಹ್ಮರಥೋತ್ಸವದ ವಿಶೇಷತೆ ಏನು ಅಂದರೆ, ಆ ಎರಡೂ ರಥ ಮತ್ತು ನಾವೇ ಅರ್ಪಣೆ ಮಾಡಿರ್ತಕ್ಕಂಥ ಕಾಡುಮಲ್ಲಿಕಾರ್ಜುನ ಸ್ವಾಮಿಯ ರಥ, ಮೂರು ರಥ ಒಟ್ಟಿಗೆ ಹೋಗೋದು. ಅದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ತಂಡಗಳಿಂದ ಹಾಗೂ ಬೇರೆ ಬೇರೆ ಧಾರ್ಮಿಕ ಇದಿರ್ತಕ್ಕಂಥ ಟ್ಯಾಬ್ಲೋಗಳನ್ನು ನಾವು ಈ ಬಾರಿಯ ರಥೋತ್ಸವದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಸುಮಾರು 150 ಜನರ ತಂಡ, ಬೇರೆ ಬೇರೆ ಕಲಾ ಪ್ರಕಾರಗಳ ತಂಡ ಇವತ್ತು ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಅದೇ ದಿನ ನಿರಂತರವಾಗಿ ಅನ್ನದಾಸೋಹ, ಅನ್ನಪ್ರಸಾದವನ್ನು ನಾವು ಕೊಡ್ತೇವೆ. ಕಳೆದ ವರ್ಷ ಶಿವರಾತ್ರಿಯಲ್ಲಿ ನಾವು 32,000 ಜನಕ್ಕೆ ಅನ್ನಪ್ರಸಾದವನ್ನು ಕೊಟ್ಟಿದ್ದೇವೆ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಅದಕ್ಕೆಲ್ಲ ಏರ್ಪಾಡುಗಳನ್ನು ನಾವು ಮಾಡಿಕೊಂಡಿದ್ದೇವೆ.